हाय फ्रेंड्स, वेलकम टू शिवकृपा क्रियेशन्स। इवत नानु यावदे ब्लौस कोट्रुनु अळते हेगे तगबेकु मत्ते नार्मल ब्लौस इंद बोट नेक ब्लौस कटिंग हेगे माडबेकु अंत हेळ्कोड्तीनि। तुंबा जनक्के अंद्रे स्टार्टिंग कलियोरिगेल्ल कन्फ्यूशन्स इरुत्ते, ईग नार्मल अळते ब्लौस इंद हेगे बोट नेक कटिंग माडोदु, बोट नेक नेक हेगे कट माडबेकु, एष्टु अळते तगबेकु नावु अन्नोदर बग्गे तुंबा जन कन्फ्यूशन इरुत्ते। ಅದನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ। ಇದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ। ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್। ಓಕೆ, ಇವಾಗ ಅಳತೆ ಹೇಗೆ ತಗೊಳ್ಳೋದು ಅಂತ ನೋಡೋಣ ಬನ್ನಿ। ಈಗ ಬ್ಲೌಸು ನಿಮಗೆ ಯಾವುದಾದ್ರೂ ಕೊಟ್ಟಿರಲಿ, ಬ್ಯಾಕಿಂದ ಫಸ್ಟ್ ಅಳತೆ ತಗೊಳ್ಳಿ। ಬ್ಯಾಕ್ ಸೈಡು ಬ್ಲೌಸ್ ಲೆಂತ್ ನೋಡ್ಕೋಬೇಕು ನಾವು, ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ। ಬ್ಲೌಸ್ ಲೆಂತು 39½ ಇದೆ ಇದರಲ್ಲಿ ನೋಡಿ, 39½ ಇದೆ। ಬರ್ಕೊಳ್ಳಿ ಉದ್ದ 13½ ಇದೆ। ಮತ್ತು ಎದೆಯ ಸುತ್ತಳತೆ, ಎದೆಯ ಸುತ್ತಳತೆ ಹಿಂಗೆ ನೋಡಿ, ಇವಾಗ 9 ಇದೆ। ನಮ್ಮ ಉಕ್ಸ್ ಪಟ್ಟಿಯಿಂದ ಈ ಸೊಂಟದ ಸ್ಟಿಚ್ ಇರುತ್ತಲ್ಲ ಅಲ್ಲಿ ತನಕ ತಗೋಬೇಕು ನಾವು, 9 ಇದೆ। 9 × 4 ಮಾಡಿದ್ರೆ ನಿಮಗೆ 36 ಬರುತ್ತೆ, ಅಂದರೆ ಎದೆ ಸುತ್ತಳತೆ 36 ಆಯಿತು। ಅದರದ್ದು ಕಾಲು ಭಾಗ 9 ಇಂಚು ಹೊರದಿಟ್ಕೊಳ್ಳಿ। ಮತ್ತು ಸ್ಲೀವ್ಸು, ಇದು ಅಳತೆ ಕೊಟ್ಟಿರೋದು ನಮಗೆ ಬಫ್ ಸ್ಲೀವ್ಸು, ಬಫ್ ಸ್ಲೀವ್ಸ್ ಆಗಿರೋದ್ರಿಂದ ಆ ಬಫ್ ಎಕ್ಸ್ಟ್ರಾ ಎಷ್ಟು ಬರುತ್ತೆ ಅಷ್ಟನ್ನು ಬಿಟ್ಟು ಅಳತೆ ತಗೊಳ್ಳಿ। ಅದನ್ನು ನೀವು ಎಳೆದಿಟ್ಕೊಂಡು ತೊಗೊಂಡ್ರೆ ಲೆಂತ್ ಜಾಸ್ತಿ ಬರುತ್ತೆ। ಆ ಬಫ್ಫು 1 ಇಂಚ್ ಬಿಟ್ಟು ಅಳತೆ ತಗೊಳ್ಳಿ, 10 ಇಂಚ್ ಇದೆ ಸ್ಲೀವ್ಸು। ಮತ್ತು ಸುತ್ತಳತೆ, ತೋಳಿನ ಸುತ್ತಳತೆ 6 ಬರುತ್ತೆ, ಅಂದರೆ 6 ಅಂದರೆ ಇದು ಅರ್ಧ 6 ಬರುತ್ತೆ, ಫುಲ್ ರೌಂಡು 12 ಇಂಚ್ ಇದೆ ಅದು। ಸ್ಟಿಚ್ ಮಾಡುವಾಗ ಅರ್ಧಕ್ಕೆ ತಗೊಂಡು 6 ಇಂಚ್ಗೆ ಸ್ಟಿಚ್ ಮಾಡಬೇಕಾಗುತ್ತೆ। ಇವಾಗ ಡೀಪು, ಫ್ರಂಟ್ ಡೀಪು ನಾವು ನಾರ್ಮಲ್ ಬ್ಲೌಸ್ಗೆ ನಾರ್ಮಲಾಗಿ 2½ ಇಂಚ್ ತೊಗೊಂಡ್ರೆ ಸಾಕು। ತುಂಬ ಬ್ರಾಡ್ ಡೀಪ್ ಕೇಳೋರಿಗೆ ಮತ್ತು ತುಂಬ 40 ಸೈಜ್ ಆ ಥರ ಇರೋರಿಗೆಲ್ಲ ಒಂದು 3 ಇಂಚ್ ತೊಗೋಬೇಕಾಗುತ್ತೆ। ಬೋಟ್ ನೆಕ್ಗಾದರೆ ನೀವು 4 ಇಂಚ್ ತೊಗೋಬೇಕು, ಅಗಲ ಡೀಪ್ಗೆ ಅಗಲ ಬೋಟ್ ನೆಕ್ಗೆ 4 ಇಂಚ್ ತೊಗೋಬೇಕು, ಮಾಮೂಲಿಗೆ 2½, ತುಂಬ 40 ಸೈಜ್ ಇರೋರಿಗೆಲ್ಲ 3 ಇಂಚ್ ತೊಗೋಬೇಕು ಫ್ರೆಂಡ್ಸ್। ಇವಾಗ ಬ್ಯಾಕ್ ಡೀಪ್ ನೋಡೋಣ, ಬ್ಯಾಕ್ ಡೀಪ್ ನೋಡಿ ಎಷ್ಟಿದೆ। ಬ್ಯಾಕ್ ಡೀಪು 9½ ಇದೆ, 9½ ಇದೆ, 9½ ಬ್ಯಾಕು। ಬರ್ಕೊಳ್ಳಿ 9½। ಇವಾಗ ಶೋಲ್ಡರ್ ನೋಡೋಣ, ಸರಿ ಫ್ರಂಟ್ ಡೀಪು, ಫ್ರಂಟ್ ಡೀಪ್ 6½ ಇದೆ, ಇದಕ್ಕೆ 6½ ಬರ್ಕೊಳ್ಳಿ। ಅಂದರೆ ಬರೆದಿಟ್ಕೋತಾ ಇದ್ದೀನಿ ನಾನು, ಮತ್ತೆ ನೋಡೋದು ಬೇಡ ಅಂತ। ಇಲ್ಲಿ 7 ಇದೆ, 7 ಬರ್ಕೊಂಡಿದ್ದೀನಿ ಶೋಲ್ಡರ್, ಇಲ್ಲಿ ಶೋಲ್ಡರ್ 2 ಇಂಚ್ ಇದೆ, 2 ಬರ್ಕೊಳ್ಳಿ। ನಿಮಗೆ ಬೋಟ್ ನೆಕ್ಗಾದರೆ ಭುಜ ಪೂರ್ತಿ 7 ಇಂಚು, ನಾರ್ಮಲ್ ಸೈಜ್ಗೆಲ್ಲ ಭುಜ 7 ಇಂಚ್ ತಗೊಳ್ಳಿ, 7ರಲ್ಲಿ 4 ಇಂಚು ಡೀಪ್ಗೆ ಡೀಪ್ ಹೋಗುತ್ತೆ, ಮಿಕ್ಕಿದ್ದು ಭುಜ ಬರುತ್ತೆ, ಓಕೆನಾ। ಈಗ ಕಂಕ್ಲು, ಹಾರ್ಮೋಲು, ಹಾರ್ಮೋಲ್ ಲೆಂತ್ 5 ಇಂಚ್ ಇದೆ, ಇದಕ್ಕೆ 5 ತಗೋತಾ ಇದ್ದೀನಿ। ನೀವು ಬೋಟ್ ನೆಕ್ ಕಟಿಂಗ್ ಮಾಡೋದಾದರೆ ಹಾರ್ಮೋಲ್ ಲೆಂತು 7 ಇಂಚ್ ತಗೋಬೇಕು, ನಾರ್ಮಲಾಗಿ 7 ಇಂಚ್ ಬೇಕಾಗುತ್ತೆ। ಇದು ಹಾರ್ಮೋಲ್ ರೌಂಡು 16 ಇಂಚಸ್ ಇದೆ ನೋಡಿ, ಅಳತೆ ಮಾಡ್ಕೊಳ್ಳಿ, 16 ಇಂಚಸ್ ಇದೆ। ಇವಾಗ ನೀವು ಹಾರ್ಮೋಲ್ ಕಟಿಂಗ್ ಮಾಡುವಾಗ 5 ಇಂಚಿಗೆ ಶೇಪ್ ಹಾಕ್ಕೊಂಡು ಕಟ್ ಮಾಡ್ತಿರಲ್ಲ, ಆವಾಗ ನೀವು ಹಾರ್ಮೋಲ್ ರೌಂಡ್ನ ಚೆಕ್ ಮಾಡ್ಕೋಬೇಕಾಗುತ್ತೆ। ಅವಾಗ ಚೆಕ್ ಮಾಡಿದಾಗ 16 ಇಂಚ್ ಒಂದು ವೇಳೆ ಬರಲಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಕಟಿಂಗ್ ಮಾಡಬೇಕಾಗುತ್ತೆ। ಇವಾಗ ಬನ್ನಿ ಕಟಿಂಗ್ ಮಾಡೋಣ। ಬ್ಯಾಕ್ ಲೆಂತು ಆವಾಗಲೇ ತೊಗೊಂಡಿದ್ವಲ್ಲ 13½ ಇಂಚು, ಅದಕ್ಕೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ,
ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ 14½. ಅದಕ್ಕೆ ಮುಂಚೆ ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ಬಟ್ಟೆ ಬಿಟ್ಬಿಡೋಣ, 1/2 ಇಂಚ್ ಬಿಡೋಣ. 1/2 ಇಂಚ್ ಬಿಟ್ಟು ಉದ್ದ 13½ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ 14½ ತಗೊಳ್ಳಿ. ಓಕೆ, ಬ್ಯಾಕ್ ಡೀಪು, ಬ್ಯಾಕ್ ಡೀಪ್ ಎಷ್ಟು ಬರ್ಕೊಂಡಿದ್ದೀವಿ ನೋಡಿ, 9½ ಇದೆ ಅಳತೆ ಬ್ಲೌಸಲ್ಲಿ, 9½ ಇದೆ. 9½ಗೆ ಪ್ಲಸ್ 1/2 ಇಂಚ್ ಹೆಚ್ಚಿಗೆ ತಗೊಳ್ಳಿ, 10 ಇಂಚ್ ತೊಗೊಂಡಿದ್ದೀನಿ. ಇಲ್ಲ ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂದರೆ ಇನ್ನೂ 1/2 ಇಂಚು ಹೆಚ್ಚಿಗೆ ತಗೋಬೋದು. ಓಕೆ, ಇವಾಗ ಡೀಪು, ಡೀಪ್ ಅಗಲ, ಅಗಲ ಇದು ಬೋಟ್ ನೆಕ್ ಬ್ಲೌಸ್ ಹೊಲಿತಾ ಇರೋದು. ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗಿಗೆ ನಾನು 4 ಇಂಚ್ ಅಗಲ ತಗೊಂಡಿದ್ದೀನಿ ಡೀಪು. ಮತ್ತು 3 ಇಂಚ್ಗೆ ಇದೊಂದು ಮಾರ್ಕ್ ಅಂದರೆ ಇಲ್ಲಿ ಶೇಪ್ ಕೊಡ್ತೀನಿ. 3 ಇಂಚ್ಗೆ ಬೋಟ್ ನೆಕ್ ಕೊಟ್ಟು ಹಿಂದೆ ರೌಂಡ್ ಶೇಪ್ ಬರುತ್ತೆ, ಸೊ ಅದಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಭುಜ, ಭುಜ ಅಂದರೆ ಟೋಟಲಾಗಿ 7 ಇಂಚ್ ತಗೋಬಿಟ್ರೆ 4 ಇಂಚು ಡೀಪ್ಗೆ ಹೋಗುತ್ತೆ, ಇನ್ನು 3 ಇಂಚು ಶೋಲ್ಡರ್ ಬರುತ್ತೆ. 7ಗೆ ಮಾರ್ಕ್ ಹಾಕ್ಕೊಳ್ಳಿ ನೋಡಿ, 3 ಇಂಚ್ ಉಳ್ಕೊಳ್ಳುತ್ತೆ. ಅದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗಿ ನಿಮಗೆ ಇನ್ನು 2 ಇಂಚು ಫಿನಿಷಿಂಗ್ ಬರುತ್ತೆ. ಇವಾಗ ಹಾರ್ಮೋಲ್ ಲೆಂತು, ನಮ್ಗೆ ಹಾರ್ಮೋಲು ಬೋಟ್ ನೆಕ್ಕಿಗೆ ಮಾಡ್ತಾಯಿದ್ದೀನಿ, ಸೊ 7 ಇಂಚ್ ತೊಗೋತೀನಿ. ಈ ಸೈಜ್ಗೆ ನನಗೆ 36 ಸೈಜ್ಗೆ 7 ಇಂಚು ಸಾಕಾಗುತ್ತೆ. 7ಗೆ ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಗೆ ಅಳತೆ ಬ್ಲೌಸ್ ಯಾವುದೇ ಕೊಟ್ರು ಬೋಟ್ ನೆಕ್ಕಿಗೆ ನಾರ್ಮಲಾಗಿ 7 ಹಾರ್ಮೋಲ್ ಲೆಂತು 7 ತೊಗೊಳ್ಳಿ. 40 ಸೈಜು ಆ ಥರ ಎಲ್ಲ ಬಂದರೆ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಈ ಕಡೆಗೂ ಸೇಮ್ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಬಿಡಿ. ಇವಾಗ ಹಾರ್ಮೋಲು 1 ಇಂಚ್ಗೆ ಬ್ಯಾಕ್ ಸೈಡು 1 ಇಂಚ್ಗೆ ಶೇಪ್ ಕೊಡೋಣ. ಸ್ಕೇಲ್ ಇಟ್ಕೊಂಡು ರೌಂಡ್ ಶೇಪ್ ನೀಟಾಗಿ ಕೊಡಿ, ನೀಟಾಗಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಓಕೆ, ಫ್ರಂಟ್ ಕಟ್ಟಿಂಗ್ ಮಾಡುವಾಗ ಇದೇ ಥರ ಹಾರ್ಮೋಲ್ಗೆ ಶೇಪ್ ಕೊಡುವಾಗ ನೀವು 1¼ ಇಂಚ್ಗೆ ಕೊಡಿ, 1/2 ಇಂಚು ಇಲ್ಲ 1¼ ಇಂಚ್ಗೆ ಶೇಪ್ ಕೊಡಿ. ಇದೇ ಥರ ಅದು ನೀಟಾಗಿ ಬರುತ್ತೆ, ಮತ್ತು ಫ್ರಂಟು ರಿಂಕಲ್ಸ್ ಬರೋಲ್ಲ. ಇವಾಗ ನಾನು ಇದು ಬೋಟ್ ನೆಕ್ ಕಟ್ಟಿಂಗ್ಗೆ ಅಂತಲೇ ಪ್ಯಾಟ್ರನ್ ಮಾಡಿಟ್ಕೊಂಡಿದ್ದೀನಿ, ಅದರಲ್ಲಿ ಮಾರ್ಕ್ ಹಾಕತಾ ಇದ್ದೀನಿ. ಈ ಥರ ನೀವು ಮಾಡಿಟ್ಕೊಂಡ್ರೆ ಈಸಿಯಾಗಿ ಮಾರ್ಕ್ ಹಾಕೋಬೋದು, ಕಟ್ಟಿಂಗ್ ಈಸಿ ಆಗುತ್ತೆ, ಮತ್ತು ಶೇಪು ನೀಟಾಗಿ ಬರುತ್ತೆ. ಮಾರ್ಕ್ ಹಾಕಿದ್ದೀನಿ. ಇವಾಗ ಇಲ್ಲಿ ಬ್ಯಾಕ್ ಸೈಡು ಉಕ್ಸ್ ಬರುತ್ತೆ, ಬ್ಯಾಕ್ ಸೈಡ್ ಮೇಲ್ಗಡೆ ಉಕ್ಸ್ಗೋಸ್ಕರ 1 ಇಂಚ್ ಬಿಟ್ಟು, 1 ಇಂಚ್ ಬಿಟ್ಟು ಇನ್ನು ಅಲ್ಲಿಂದ ಇನ್ನು ಎಷ್ಟು ಉಳಿದಿರುತ್ತೆ ನೋಡ್ಕೊಳ್ಳಿ. ಅಲ್ಲಿಂದ ಕೆಳಗಡೆಗೆ 6 ಇಂಚ್ ಇದೆ, 6 ಇಂಚ್ಗೆ ಹಾಫ್ ಅಂದರೆ 3 ಇಂಚ್ ಬರುತ್ತೆ. ಆ 3 ಇಂಚ್ಗೆ ಸೆಂಟರ್ ತೊಗೊಂಡು ಅಲ್ಲಿಂದ 4 ಇಂಚು ಅಂದರೆ ಈಗ ಬ್ಯಾಕ್ ನಮಗೆ ಡೀಪ್ಗೆ ಅಗಲ 4 ತೊಗೊಂಡಿದ್ದೀನಲ್ವ, ಸೊ 4 ಇಂಚ್ಗೆ ಮಾರ್ಕ್ ಮಾಡಿ ಈ ಥರ ಶೇಪ್ ಕೊಟ್ಟು, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಡಿ. ಈ ಥರ 4 ಇಂಚ್ಗೆ ತೊಗೊಂಡ್ರೆ ಸ್ವಲ್ಪ ಬ್ರಾಡಾಗಿ ಬರುತ್ತೆ ಡೀಪು, ನಿಮ್ಗೆ ಇಷ್ಟೊಂದು ಬ್ರಾಡ್ ಬೇಡ ಅಂದರೆ 3 ಇಂಚ್ಗೆ ತೊಗೋಬೋದು. ಅಂದರೆ ಬೋಟ್ ನೆಕ್ಗೆ ಸ್ವಲ್ಪ ಬ್ರಾಡಾಗಿದ್ದರೆ ಅದು ಲುಕ್ಕಾಗಿ ಕಾಣುತ್ತೆ ಫ್ರೆಂಡ್ಸ್. ಇವಾಗ ಆಗಲೇ ಎದೆ ಸುತ್ತಳತೆ ನೋಡಿದ್ವಲ್ಲ, 9 ಇಂಚ್ ಬಂದಿತ್ತು ಪ್ಲಸ್ 1/2, ಫಿಟ್ಟಿಂಗ್ಗೋಸ್ಕರ 1/2 ಬಿಡೋಣ, ಮತ್ತು 2 ಇಂಚು ಎಕ್ಸ್ಟ್ರಾ 2 ಇಂಚ್ಗೋಸ್ಕರ ಒಳಗಡೆ ಬಟ್ಟೆಗೋಸ್ಕರ 2 ಇಂಚ್ ಬಿಟ್ಕೊಡೋಣ, ಅದು ಮಾರ್ಕ್ ಮಾಡಿದ್ದೀನಿ. ಮತ್ತು ಸೊಂಟ ನಮಗೆ 32 ಇತ್ತು, 32 ಬಂದಿತ್ತು, ಅದಕ್ಕೂ 1 ಇಂಚು ಡಾಟ್ ಪಾಯಿಂಟ್ಗೆ 1 ಇಂಚ್ ಎಕ್ಸ್ಟ್ರಾ, ಮತ್ತು 2 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೋಬೇಕು ಇದಕ್ಕೂ. ಇವಾಗ ಮಾರ್ಕ್ ಹಾಕೊಳ್ಳಿ, 2 ಪಾಯಿಂಟ್ನೂ ಸೇರಿಸ್ಕೊಬಿಡೋಣ.
2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟರೆ ಸಾಕು. ಇವರು ಇನ್ನೂ ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ, ಸೊ ನಾನು ಇನ್ನೂ 1 ಇಂಚು 1.5 ಇಂಚು ಹೆಚ್ಚಿಗೆನೇ ಇದೆ ಬಟ್ಟೆ. ಅದನ್ನು ಸ್ಟಿಚ್ ಮಾಡುವಾಗ ಫೋಲ್ಡ್ ಮಾಡಿಬಿಟ್ರೆ ಅದೇನು ಕಾಣಿಸಲ್ಲ. ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಕಟ್ಟಿಂಗ್ ಮಾಡೋಣ. ಬ್ಯಾಕ್ ಡಾಟ್ಗೆ ಡಾಟ್ಗೆ 4 ಇಂಚು ಮಾಮೂಲಿ 4.5 ತಗೋತೀವಿ. ಇದು ನಾವು ಡೀಪು ಡೀಪ್ ಬ್ಯಾಕ್ ಡೀಪ್ ಎಷ್ಟಿದೆ ಆ ಡೀಪ್ಗಿನ್ನ ಮೇಲ್ಗಡೆ ತನಕ ಡಾಟ್ ಪಾಯಿಂಟ್ ಹಿಡಿಬಾರ್ದು, ಲುಕ್ಕಾಗಿ ಕಾಣಲ್ಲ. ಬ್ಲೌಸು ಸ್ವಲ್ಪ ಡೀಪ್ ಲೆವೆಲ್ಗಿಡೀರಿ, ಇಲ್ಲ ಡೀಪ್ಗಿನ್ನ ಸ್ವಲ್ಪ ಕೆಳಗಡೆಗೇ ಡಾಟ್ ಪಾಯಿಂಟ್ ತೊಗೊಳ್ಳಿ. ಅವಾಗ ಫಿನಿಷಿಂಗ್ ನೀಟಾಗಿ ಬರುತ್ತೆ. ಬನ್ನಿ ಇವಾಗ ಕಟ್ಟಿಂಗ್ ಮಾಡೋಣ. ಫಸ್ಟು ಬ್ಯಾಕ್ ನೆಕ್ ಕಟ್ ಮಾಡ್ತಾ ಇದ್ದೀನಿ. ಬೋಟ್ ನೆಕ್, ಇದು ಬೋಟ್ ನೆಕ್ ಕಟ್ಟಿಂಗ್ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನಾರ್ಮಲ್ ಬ್ಲೌಸಿಂದ ಹೇಗೆ ಬೋಟ್ ನೆಕ್ ಕಟ್ಟಿಂಗ್ ಮಾಡ್ಬೋದು ಅಂತ ಬ್ಯಾಕ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಡೀಪು ಇದನ್ನು ಅಷ್ಟೇ ನೀಟಾಗಿ ನಾವೇನು ಶೇಪ್ ಕೊಟ್ಟಿರ್ತೀವಿ ಆ ಶೇಪ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಹಾರ್ಮೋಲ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಹಾರ್ಮೋಲ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಹುಕ್ಸ್ ಬರುತ್ತೆ ಬ್ಲೌಸು. ಇವಾಗ ನಾನು ಕ್ಯಾನ್ವಾಸ್ ಇಟ್ಟು ನೆಕ್ ಡೀಪ್ ತೊಗೊಂಡಿದ್ವಲ್ಲ, ಡೀಪ್ ಏನು ಡಿಸೈನ್ ತೊಗೊಂಡಿದ್ದೋ ನೆಕ್, ಆ ನೆಕ್ಗೆ ಕ್ಯಾನ್ವಾಸ್ನ ಕಟ್ ಮಾಡ್ತಾ ಇದ್ದೀನಿ. ಈ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಇದನ್ನು ಲೈನಿಂಗ್ಗೆ ಐರನ್ ಮಾಡ್ಕೋಬೇಕು. ನೀಟಾಗಿ ಗುಂಟಿನಿಂದ ಗುಂಟಿನ ಹಾಕ್ಬಿಡಿ, ಅವಾಗ ಜರ್ಗಾಡಲ್ಲ ಪೀಸು. ಗುಂಟಿನ ಹಾಕಿ ಇದೇನು ಶೇಪ್ ಇದೆ ಅದೇ ಶೇಪ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಐರನ್ ಆದಮೇಲೆ ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡಿ ತೆಗೆದುಬಿಡ್ಬೋದು ನಾವು. ಈಚೆ ಕಡೆನೂ ಅಷ್ಟೇ ಕಟ್ ಮಾಡಿ. ಇದು ಕಾಟನ್ ಬ್ಲೌಸ್ ಆಗಿರೋದ್ರಿಂದ ನಾವು ಕ್ಯಾನ್ವಾಸ್ ಹಾಕಿದ್ದು ಮೇಲ್ಗಡೆ ಏನು ಕಾಣಲ್ಲ, ಸೊ ಸ್ವಲ್ಪ ಆಚೆ ಈಚೆ ಆದರೂ ಏನು ತೊಂದರೆ ಇಲ್ಲ. ಆದರೆ ಕೆಲವೊಂದು ಪೀಸು ನೆಟ್ಟೆಡು ಇಲ್ಲ ಸ್ವಲ್ಪ ತುಂಬ ತೆಳು ಇರೋ ಪೀಸ್ಗಳಾದರೆ ಕ್ಯಾನ್ವಾಸ್ ಕಾಣುತ್ತೆ. ಸೊ ನಾವು ಬರೀ 1.5 ಇಂಚ್ಗೆ ಮಾತ್ರ ಫುಲ್ ನೀಟಾಗಿ ಎಲ್ಲ ಕಡೆ ಒಂದೇ ಲೆವೆಲ್ಲಾಗಿ ಬರೋ ಥರ 1.5 ಇಂಚ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಲೈನಿಂಗೇ ಐರನ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸ್ ಪೀಸ್ನ. ಇದನ್ನ ಫಸ್ಟು ಕ್ಯಾನ್ವಾಸ್ನ ಲೈನಿಂಗಿಗೆ ಸ್ಟಿಚ್ ಮಾಡಿಬಿಡೋಣ. ಬನ್ನಿ ಸ್ಟಿಚ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಮೇನ್ ಫ್ಯಾಬ್ರಿಕ್ನ ಲೈನಿಂಗಿಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನೆಕ್ನ ಸ್ಟಿಚ್ ಮಾಡಿಬಿಡೋಣ. ಬ್ಯಾಕ್ ನೆಕ್ ಆಗಿರೋದ್ರಿಂದ ಅಲ್ಲಿ ಕಟ್ ಮಾಡಿಕೊಂಡೆ. ಅಲ್ಲಿ ಶೇಪ್ ಕೊಡುವಾಗ ನೀವು ನೀಡಲ್ ಇಳಿಸಿ ನೀಡಲ್ ಪಾಯಿಂಟ್ ಇಳಿಸ್ಬಿಟ್ಟು ಮತ್ತೆ ಕ್ರಾಸ್ ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ ನಿಮಗೆ ಪಾಯಿಂಟು. ಓಕೆ, ಸ್ಟಾರ್ಟಿಂಗ್ ಕಲಿಯೋರು ಪೇಪರಲ್ಲಿ ಮಾಡ್ಕಲಿರಿ. ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋರೆಲ್ಲ ಮೇನ್ ಫ್ಯಾಬ್ರಿಕ್ನ ಮಾಡೋದು ಬಿಟ್ಟು ಲೈನಿಂಗ್ ಬಟ್ಟೆನೇ ಕಟ್ ಮಾಡಿ ಲೈನಿಂಗಲ್ಲೇ ಸ್ಟಿಚ್ ಮಾಡಿ ಕಲಿಯಿರಿ, ಬರುತ್ತೆ. ಇವಾಗ ಇದು ಸ್ಟಿಚ್ ಮಾಡಿದ್ದೀನಿ, ಮತ್ತು ಕೆಳಗಡೆನೂ ಹೊಲ್ಕೊಳ್ಳೋಣ ಅದೇ ಥರ. ಎರಡು ಒಂದೇ ಲೆವೆಲ್ ಇಟ್ಕೊಂಡು ಕೆಳಗಡೆನೂ ಹೊಲ್ಕೊಳ್ಳಿ. ಫುಲ್ ನೀಟಾಗಿ ಎಲ್ಲೂ ಲೂಸ್ ಬಿಡ್ದಂಗೆ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡರೂ ಒಂದೇ ಸಮ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ.
ओके ಇವಾಗ ಅದು ನೆಕ್ಸ್ಟ್ ಸ್ಟಿಚ್ ಆದಮೇಲೆ ಸೆಂಟರ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಟ್ಕೊಳ್ಳಿ. ಫೋಲ್ಡ್ ಮಾಡಿಟ್ಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದ್ಬಿಡಿ. ಇದು ಬ್ಯಾಕ್ ಹುಕ್ಸು, ಅದಕ್ಕೆ ನಾನು ಸೆಂಟರ್ಗೆ ಪೀಸ್ನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿದ್ದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂದರೆ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಬರುತ್ತಲ್ಲ ಅದೆರಡನ್ನೂ ಸ್ಟಿಚ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಥರ ಸ್ವಲ್ಪ ಕಟ್ ಮಾಡೋದ್ರಿಂದ ನಾವು ಉಲ್ಟಾ ಮಾಡಿದಾಗ ನೆಕ್ಕದು ಶೇಪ್ ನೀಟಾಗಿ ಬರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಹುಕ್ಸ್ ಬ್ಯಾಕ್ ಸೈಡು ಬಟನ್ಗೆ ಅಂತ, ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ತುದಿ ಕಟ್ ಮಾಡೋದ್ರಿಂದ ಅದ್ರ ಶೇಪು ನೀಟಾಗಿ ಕಾಣಿಸುತ್ತೆ ನಮಗೆ. ಇವಾಗ ಅದರದ್ದು ಸ್ಟಿಚ್ ಮಾಡ್ಕೊಳ್ಳೋಣ. ಇದೇ ಥರ ಎರಡನ್ನೂ ಸ್ಟಿಚ್ ಮಾಡ್ಕೊಳ್ಳಿ. ಎರಡನ್ನೂ ಸ್ಟಿಚ್ ಮಾಡಿಕೊಂಡು ಹುಕ್ಸ್ ಪಟ್ಟಿ ಕಾಜಪಟ್ಟಿ ಅದೆಲ್ಲ ಹೊಲಿಯೋದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ. ಆಲ್ಮೋಸ್ಟ್ ಅದು ಗೊತ್ತಿರುತ್ತೆ ಅನ್ಕೋತೀನಿ. ಬಿಗಿನರ್ಸ್ಗೆ ಗೊತ್ತಿಲ್ಲ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಹುಕ್ಸ್ ಪಟ್ಟಿ ಕಾಜಪಟ್ಟಿ ಅದು ಹೇಗೆ ಒಲೆಯೋದು ಅನ್ನೋದನ್ನು ವೀಡಿಯೋ ಹಾಕಿದ್ದೀನಿ ನೋಡಿ. ಇವಾಗ ಬ್ಯಾಕ್ ಸ್ಟಿಚ್ ಆಗಿದೆ, ಒಂದು ಸಿಂಪಲಾಗಿ ಒಂದು ಬಾರ್ಡರ್ನು ಹಾಕಿದ್ದೀನಿ ಅದು ಲುಕ್ ಕಾಣುತ್ತೆ ಅಂತ. ಇವಾಗ ಸ್ಯಾರಿ ಪಿಂಕ್ ಕಲರ್ ಆಗಿರೋದ್ರಿಂದ ಪಿಂಕ್ ಕಲರ್ ಬಟನ್ ಹಾಕಿದ್ದೀನಿ, ಕಾಂಟ್ರಾಸ್ಟಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಓಕೆ ಫ್ರೆಂಡ್ಸ್, ಬೋಟ್ ನೆಕ್ ಬ್ಲೌಸ್ದು ನಾರ್ಮಲ್ ಬ್ಲೌಸ್ ಅಳತೆ ತಗೊಂಡು ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.